ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ, ಮ್ಯಾಥ್ಯೂ ಚಾಪ್ಟರ್ 11. ಅಲ್ಲಿ ನಾವು ನೋಡ್ತೀವಿ 28 ಮತ್ತಾಯ 11:28. ಓದು. ಇಪ್ಪತ್ತೊಂಬತ್ತು. ಕರ್ತನಾಮಕ ಸ್ತೋತ್ರದಲ್ಲಿ 28ನೇ ವಚನ ಹೇಳುತ್ತೆ, 28 ಹೇಳುತ್ತೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನಂತ ಹೇಳುತ್ತೆ. ಕರ್ತನಾಮಕ ಸ್ತೋತ್ರ. ಇಲ್ಲಿ ವಿಶ್ರಾಂತಿ ಅಂದ್ರೆ ಏನು ಗೊತ್ತಾ? ಒಂದು ರಿಲೀಫ್, ಸಮಾಧಾನ. ಸಮಾಧಾನ ಇಲ್ಲಂದ್ರೆ ಸ್ವಾಮ್ಯತ್ವ ಬರಬೇಕು, ಸಮಾಧಾನ ಸಿಗುತ್ತೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಎಲೆ ಕಷ್ಟಪಡುವವರೇ ಅಂತ ಹೇಳ್ತಾರೆ. ಜೀವನ ಅಂದ್ರೆ ಕಷ್ಟ ಇರುತ್ತೆ, ಕರೆಕ್ಟಪ್ಪ? ನಾವು ಹುಟ್ಟಿದ್ದೀವಿ ಅಂದ್ರೆ ಒಂದು ಕಷ್ಟ ಇರುತ್ತೆ. ಕೆಲವು ಸಲ ನಾವು ಚಿಕ್ಕದಲ್ಲಿ ಒಂದು ಕಷ್ಟ ಅನುಭವಿಸ್ತಿರ್ತೀವಿ, ಬೆಳೀತಾ ಬೆಳೀತಾ ಕಷ್ಟ ಅನುಭವಿಸ್ತಿರ್ತೀವಿ. ನಮ್ಮ ತಂದೆ ತಾಯಿಗಳು ಹೋಗಿರೋ ಕಷ್ಟಗಳನ್ನ ನಾವು ನೋಡಿರ್ತೀವಿ, ಎಲ್ಲವನ್ನು ನೋಡಿರ್ತೀವಿ. ಆದ್ರೆ ಅದಕ್ಕೆ ಒಂದು ಇದು ಸಿಕ್ಕಿರಲ್ಲ, ನಮ್ಗೇನು ಪರಿಹಾರ ಸಿಕ್ಕಿರಲ್ಲ, ಕರೆಕ್ಟ್? ಪರಿಹಾರ ಸಿಕ್ಕಿರಲ್ಲ. ಆದ್ರೆ ನಾವೇನ್ ಮಾಡೋದು, ಯೇಸು ಸ್ವಾಮಿನ ಕಂಡ್ಕೊಂಡ್ವಿ. ಕಂಡ್ಕೊಂಡಾಗ ಏನಾಯ್ತು, ಸ್ವಾಮಿ ಇಷ್ಟೇ ಹೋರಾಟ ಕಷ್ಟಗಳಿದ್ರು ನಮ್ಮನ್ನು ಬಿಡಿಸಿ ಇವತ್ತು ಸಮಾಧಾನ ಇದೆ. ಹಂಗನ್ಬಿಟ್ಟು ಕಷ್ಟ ಇರೋದಿಲ್ಲ ಅಂತಲ್ಲ, ಯಾಕಂದ್ರೆ ಯಾವಾಗ ನಾವು ಯೇಸು ಸ್ವಾಮಿನ ಅಂಗೀಕರಿಸ್ಕೋತೀವಿ ಆ ಕಷ್ಟ ಬಂದೇ ಬರುತ್ತೆ. ಸ್ವಾಮಿ ಏನ್ ಮಾಡ್ತಾರೆ, ಅದನ್ನೆಲ್ಲ ತೆಗೆದು ಹರ್ಡಲ್ಸ್ ಅಂತ ಹೇಳ್ತಾರೆ. ನೋಡಿದಿರಾ, ಈ ರೇಸ್ ಅಲ್ಲಿ ಓಡ್ಬೇಕಾದ್ರೆ ಓಡ್ತಾ ಒಂದ್ ಸ್ವಲ್ಪ ಗ್ಯಾಪ್ ಬಂದು ಒಂದು ಜಂಪ್ ಮಾಡ್ತಿರ್ಗೋ, ಓಡ್ತಾ ಇನ್ನೊಂದು ಜಂಪ್ ಮಾಡ್ಕೊಂಡು ಹೋಗ್ತಾರೆ ಒಂದು ಇದನ್ನ, ಅದಕ್ಕೆ ಹರ್ಡಲ್ಸ್ ಅಂತ ಹೇಳುತ್ತೆ ನಮ್ಮ ಜೀವಿತದಲ್ಲಿ. ಅದಿರುತ್ತೆ, ಅದಕ್ಕೆ ಸ್ವಾಮಿ ಹೇಳ್ತಾರೆ, ಎಲೆ ಕಷ್ಟ ಪಡುವವರೇ ಮತ್ತೆ ಹೊರೆ ಹೊತ್ತವರೇ. ಹೊರೆ ಅಂದ್ರೆ ಹೇಳಿ, ಬೇಡದಿರೋದೆಲ್ಲ ತಲೆಗೆ ಹಾಕೊಂಡಿರ್ತೀವಿ, ಭಾರವಾದ ಹೊರೆ. ನೋಡಿದಿರಾ, ಈ ಕೆಲವು ಈ ಮೂಟೆಗಳು ಎತ್ತಿರ್ತಾರೆ ಪಾಪ ಅಂಗಡಿಗೆ, ನೋಡಿದಿರಿ? ಆ ಹುಕ್ಕನ್ನ ಹಾಕ್ಬಿಟ್ಟು ಆ ಬೆನ್ ಮೇಲೆ ಎತ್ಕೊಂಡು ಆ ಭಾರನ ಬೆಂಡಾಗಿ ಹೋಗಿ ಅಂಗಡಿ ಒಳಗೆ ಹಾಕ್ತಾರೆ, ನೀವು ನೋಡಿರ್ತೀರ ಎಷ್ಟು ಭಾರ ಇರುತ್ತೆ. ಅದನ್ನೇ ಸ್ವಾಮಿ ಹೇಳ್ತಾ ಇರೋದಿಲ್ಲ, ಏನಂದ್ರೆ ಹೊರೆ ಹೊತ್ತವರೇ. ಕೆಲವು ಸಲ ನಾವು ಮನುಷ್ಯನಾಗಿರ್ತೀವಿ, ನಮ್ಮ ಕಷ್ಟಗಳನ್ನ ಯಾರಿಗೂ ಹೇಳ್ಕೊಳಕಾಗೋದಿಲ್ಲ. ಆದ್ರೆ ಒಂದೇ ಒಂದು, ಇವತ್ತು ನಮಗೊಬ್ಬ ಇದ್ದಾನೆ ಜೀವಿಸಿರುವ ದೇವರು ಯೇಸ್ವಾಮಿ, ಅವನಿಗೆ ಹೇಳ್ಕೋಬಹುದು. ಕರ್ತ ನಾಮಕಿಸ್ತೋತ್ರ. ಕರ್ಕೋ, ಖಂಡಿತ ಹೇಳ್ತೀನಿ, ಕಷ್ಟಪಡುವವರು ಮತ್ತೆ ಹೊರೆ ಹೊತ್ತವರು. ಏನೇ ನೀವು ಹೊರೆ ಹೊತ್ಕೊಂಡಿರ್ಬೋದು ನನಗೊತ್ತಿಲ್ಲ, ಯೇಸು ಸ್ವಾಮಿಗೆ ನುಡಿ ಕ್ಷಣ ಅಂತ ಹೇಳುತ್ತೆ. ಒಂದು ಕ್ಷಣ ನಿಂಗೆ ಅಂದ್ರೆ ನೀವು ಅವನು ಕರಿಬೇಕಾದ್ರೆ ಬಿಡುಗಡೆ ಕೊಟ್ಬಿಡ್ತಾರೆ. ಕರ್ತ ನಾಮಕಿಸ್ತೋತ್ರ. ಅಂದ್ರೆ ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ, ರಕ್ಷಣೆ ಕೊಡ್ತೀನಿ, ನಿಮ್ಮ ಸೋಲ್ ಪ್ರಾಣಕ್ಕೆ ನಾನು ಏನ್ ಮಾಡ್ತೀನಿ, ನಿತ್ಯ ಜೀವಕ್ಕೆ ರಕ್ಷಣೆಕಾರ ನಾನು ಚಾಚುತ್ತೇನೆ. ನಾನು ಹೇಳ, ನಾ ಸತ್ರ ಎಲ್ಲೋಗ್ತೀವಿ ಅನ್ನೋ ಜ್ಞಾನ ನಮಗಿರ್ಬೇಕು. ನರಕ ಇದೆ, ಖಂಡಿತ ಇದೆ, ನರಕ ಇದೆ. ಫಸ್ಟ್ ಎಲ್ಲ ನಾವೇನು ಗೊತ್ತಾ, ಅದನ್ನೆಲ್ಲ ಕೇರ್ ಮಾಡ್ತಾ ಇರಲಿಲ್ಲ. ಅಯ್ಯೋ, ತಿಂದು ಕುಡಿದು ಮಜಾ ಮಾಡಿ ಸತ್ತೋಗ್ಬಿಡೋದೇ ನಮ್ಮ ಜೀವಿತ ಅಂತ ತಿಳ್ಕೊಂಡಿದ್ವಿ. ಅದೆಲ್ಲ ಜೀವಿತ. ಈ ಇದೆಯಲ್ಲ, ಇದು ಟೆಂಪಲ್. ಯಾರೇ ಆಗಲಿ, ಹೆಣ್ಣಾಗಲಿ ಗಂಡಾಗಲಿ, ಇದು ಟೆಂಪಲ್. ಹೃದಯ ಅನ್ನೋದು ಆಲಯ ಅಂತ ಹೇಳುತ್ತೆ. ಆ ಆಲಯನ ಕೆಡಿಸಬಾರ್ದು ನಾವು ಅಂತ ಹೇಳ್ತಾರೆ ಸ್ವಾಮಿ. ನೀನೇನಾದರೂ ಆಲಯನ ಕೆಡಿಸಿದ್ರೆ ನಾನು ನಿನ್ನನ್ನು ಕೆಡಿಸ್ತೀನಿ ಅಂತ ಸ್ವಾಮಿ. ಅಂದರೆ ಇದು ಹೋಲಿ ಪ್ಲೇಸು, ದೇವರು ಕೊಟ್ಟಿರೋಂಥ ಸ್ಥಳ. ಅಂದರೆ ನಾವು ಹೊರೆ ಹೊತ್ತವರಾಗಿದ್ದೀವಿ. ನಾನು ಹೊರೆ ಹೊತ್ತಿದ್ದೆ 30 ಇಯರ್ಸ್, 30 ವರ್ಷ ಹೊರೆ. ಏನು ಗೊತ್ತಾ, ಪಾಪ, ಅನೇಕ ಬೇಡದಿರೋದೆಲ್ಲ ಕಾರ್ಯಗಳಿತ್ತು, ಕರೆಕ್ಟಾ? ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ವಚನ ತೆಗೆದುಕೊಳ್ಳೋಣ, ಏಷಾಯ 10:27. ಅಲ್ಲಿ ಏನು ಹೇಳ್ತು ನೋಡಿ, ಇಷ್ಟು ಚೆನ್ನಾಗಿ ಹೇಳುತ್ತೆ. ಏಷಾಯ 10:27, ಐಸಾಯ 10:27. ಆ ದಿನದಲ್ಲಿ ನೋಡಿ, ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದ, ಹೊರಿಸಿದ ನೊಗವು ಕತ್ತಿನಿಂದಲೂ, ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. ಪುಷ್ಟರ್ ಅಂತ ಹೇಳುತ್ತಲ್ಲಿ, ಪುಷ್ಟರ್ ಅಂದ್ರೆ ಗೊತ್ತಾ, ಹೆಲ್ತಿ. ಅರ್ಥ ಏನಂದ್ರೆ, ನೀವು ಅಭಿಷೇಕಿಸಲ್ಪಟ್ಟ ಕಾರಣ, ನೀವು ಅಭಿಷೇಕಿಸಲ್ಪಟ್ಟ ಕಾರಣ ನೊಗಗಳು ನಾಶ ಆಗತ್ತೆ ಅಂತ ಹೇಳುತ್ತೆ, ಮುರಿದೋಗತ್ತೆ ಅಂತ ಹೇಳಲ್ಲ. ಆ ವೆಯ್ಟ್ ನಿಮ್ಮ ಮೇಲೆ ಏನಿದೆ ಬೇಡದಿರೋದು ಮುರಿದೋಗುತ್ತೆ ಅಂತ ಹೇಳಲಿಲ್ಲ. ನಾಶ ಆಗುತ್ತೆ ಅಂದ್ರೆ ಏನು ಗೊತ್ತಾ, ಅಡ್ರೆಸ್ ಇಲ್ದಂಗೆ ಹೊಟ್ಟೋಗುತ್ತೆ, ಯಾವುದು ನಿಮಗೆ ಲೈಫಲ್ಲಿ ಮತ್ತೆ ಬರೋದಿಲ್ಲ ಅಂತ ಅರ್ಥ. ಅಂದ್ರೆ ಅಲ್ಲಿ ಏನು ಹೇಳುತ್ತೆ, ನೀವು ಅಭಿಷೇಕಿಸಲ್ಪಟ್ಟ ಕಾರಣ ನೊಗಗಳು ನಾಶ ಆಗುತ್ತೆ. ಅವರು ನಿಮಗೆ ಒರೆಸಿದಂತ ನೊಗ, ಅವರು ಯಾರು ಗೊತ್ತಾ, ಸೈತಾನನಿಗೆ.
ಬೇಡದಿರೋದನ್ನೆಲ್ಲ ತಂದಾಕ್ಬಿಡ್ತಾನೆ ನಮ್ಮ ಲೈಫಲ್ಲಿ. ಆ ಹೊರೆನ ಹೊತ್ಕೊಂಡು ಏನು ಮಾಡ್ತೀವಿ, ಅದರಿಂದ ಹೊರಗಡೆ ಬರೋಕ್ಕಾಗೋದಿಲ್ಲ. ಆಗ ದೇವರು ಎಂಥ ಹೊರೆ ಆಗಿರ್ಬೋದು, ಅದು ಬಿಡುಗಡೆ ಬೇಕಾ, ಅದು ಸ್ವಸ್ಥತೆ ಬೇಕಾ, ಹೀಲಿಂಗ್ ಬೇಕಾ, ಎಲ್ಲದರಿಂದ ಯೇಸುವಿ ನಮ್ಮನ್ನು ಬಿಡುಗಡೆ ಮಾಡೋನಾಗಿರ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಮಾರ್ಕ್ ತೆಗೆದುಕೊಳ್ಳೋಣ. ಮಾರ್ಕನ್ನು ಬರೆದ ಸುವಾರ್ತೆ 10, ಮಾರ್ಕ್ 10 46 ಓದು. ಕುರುಡ ಭಿಕ್ಷಗಾರನು ಕರ್ತ ನಾಮಕ್ಕೆ ಸ್ತೋತ್ರ. ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲಿ ಕುರುಡ ಭಾರತಿಮಯ ಇದ್ದಾನೆ. ಕುರುಡ ಭಿಕ್ಷೆ ಬೇಡೋನವನು, ಬೆಗ್ಗರ್. ಆದರೆ ಅವನು ಸ್ವಾಮಿ ಬಗ್ಗೆ ತಿಳ್ಕೊಂಡ, ಕೇಳ್ದ. ಏನಂತ ಕೇಳಿದೆ, ಯಾರು ಈ ಕಡೆ ಹೋಗ್ತಾ ಇರೋದು ಅಂತ ಕೇಳ್ದ. ಹೇಳ್ತಾರೆ ನಜರತ್ತಿನ ಯೇಸು ಅಂತ ಕೇಳಿ ದಾವಿದನ ಕುಮಾರನೇ ನನಗೆ ಸಹಾಯ ಮಾಡುವಂತಾನೆ. ಆವಾಗ ಅವ್ರ ಜೊತೆ ಇದ್ರಲ್ಲ, ಅವ್ರೇನು ಮಾಡ್ತಾರೆ, ತಡೀತಾರೆ, ಕೂಗಡ ಸುಮ್ಮನೆ ಇರುವಂತಾನೆ. ಕೆಲಸಲ್ಲಿ ನಾವು ಅನೇಕ ಕಷ್ಟಗಳು ಹೋಗ್ತಾ ಇರ್ತೀವಿ, ಅನೇಕ ಸಮಸ್ಯೆಗಳು ಹೋಗ್ತಾ ಇರ್ತೀವಿ. ಯೇಸು ಸ್ವಾಮಿ ಬಗ್ಗೆ ಯಾರು ಹೇಳಕ್ಕೆ ಬಂದರೆ ಅವೆಲ್ಲ ಹೇಳಬೇಡಿ ಅಂತ ಹೇಳ್ತಾರೆ. ಅವರು ಮಾಡಲ್ಲ, ಯೇಸು ಸ್ವಾಮಿ ಬಂದರೆ ಮಾಡೋಕ್ಕೆ, ಅದನ್ನು ಬಿಡಲ್ಲ, ತಡೀತಾರೆ. ಇವಾಗ ಹೊಸ ಜೀವಿತದಲ್ಲಿ ಹೋಗ್ತಾ ಇದ್ದೀನಿ, ಅದು ಕ್ರಿಸ್ತನ ಜೀವಿತ. ಯಾಕಂದ್ರೆ ನೊಗಗಳು ಒತ್ಕೊಂಡಿದ್ದೆ, ಬೇಡದಿರೋ ಪಾಪದೆಲ್ಲ ಇತ್ತು ಲೈಫಲ್ಲಿ, ಯಾರು ಬಿಡಿಸೋಕ್ಕಾಗಲಿಲ್ಲ. ಖಂಡಿತ ಹೇಳ್ತೀನಿ, ಯಾರು ಬಿಡಿಸೋಕ್ಕಾಗಲಿಲ್ಲ ನನ್ನ. ಯೇಸು ಸ್ವಾಮಿ ಒಬ್ಬನೇ ಬಿಡಿಸಿದ್ದು. ಯಾವಾಗ ನೀನು ದೇವರು ಅಂತ ಕೇಳಿದೆ ಅವಾಗ ನಾನು ಮುಟ್ಟಿದ, ಆ ಮುಟ್ಟಿದ ದಿನನೇ ಬಿಡುಗಡೆ ಆಗಬೇಕು. ಇದು ಸಮಸ್ಯೆ ಇರುತ್ತೆ, ಹೋರಾಟಗಳಿರುತ್ತೆ, ಯಾಕಂದರೆ ಯೇಸು ಸ್ವಾಮಿ ದೇವರಲ್ವಾ. ಸೈತಾನ್ ಇಷ್ಟ ಆಗಲ್ಲ, ನೋಡಿದ ಇಷ್ಟು ವರ್ಷ ಇದ್ದುಬಿಟ್ಟು ಇವತ್ತು ಹೊರಗೋನೆ ಯೇಸು ಸ್ವಾಮಿ ನಂಬಿ. ಹೋರಾಟ ಇರುತ್ತೆ, ಆದರೆ ಜಯ ನಮ್ಮದೇ. ಕರ್ತ ನಾಮಕ್ಕೆ ಸ್ತೋತ್ರ. ಇಲ್ಲಿ ಕುರುಡು ಭಿಕ್ಷಿಕ ಅವನು ಕಣ್ಣು ಕಾಣ್ತಿಲ್ಲ, ಆದರೆ ಯೇಸು ಸ್ವಾಮಿ ಬಗ್ಗೆ ಕೇಳಿಬಿಟ್ಟು ದಾವಿದ ಕುಮಾರನೇ ಅಂತ ಕರೀತಾ ಇದ್ದ. ನೀವು ಅಷ್ಟೇ, ಸ್ವಾಮಿ ಹೆಲ್ಪ್ ಮೀ. ಕುರುಡುತನ ಏನು ತೋರಿಸ್ತೇಳಿ, ಏನು ಕಾಣಿಸಲ್ಲ, ಕಣ್ಣು ಮುಚ್ಚಿಳಿ ಏನು ಕಾಣಿಸುತ್ತಾ, ಆತ್ಮಿಕವಾದ ಕಣ್ಣು ನಮಗೆಲ್ಲ ಮುಚ್ಚೋಗಿತ್ತು ಒಂದು ಟೈಮಲ್ಲಿ. ಯಾವಾಗ ಯೇಸು ಸ್ವಾಮಿ ಬಂದ, ಆ ಬೆಳಕು ನಮ್ಮ ಕಣ್ಣಿಗೆ ಬಂದಾಗ ಇವತ್ತು ನಾವೇನಾಗಿದ್ದೀವಿ, ಯೇಸು ಸ್ವಾಮಿನ ನೋಡೋರಾಗಿರ್ತೀವಿ. ಸ್ವಾಮಿ ಹೇಳ್ತಾರೆ ಒಂದು ಕಡೆ ಶಿಷ್ಯರಿಗೆ, ನನ್ನನ್ನು ನೋಡದೇ ಇರುವವನು ಧನ್ಯನು ಅಂತಾರೆ. ಕರ್ತ ನಾಮಕ್ಕೆ ಸ್ತೋತ್ರ. ಅದಾಗಿರಬಾರ್ದು. ಮತ್ತೆ ಅಲ್ಲಿ ನೋಡ್ತೀವಿ ದಾವಿದನ ಕುಮಾರನೇ ಅಂತ ಕರೀತಾನೆ 47. ಅಲ್ಲಿ ಇನ್ನೊಂದು ಲೈನ್ ಇದೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾಣ, ನನಗೆ ಕರುಣೆ ತೋರಿಸು ಸ್ವಾಮಿ ಅಂತ ಕಿರ್ಚಿದ ಗೊತ್ತಾವನು. ಯಾಕಂದ್ರೆ ನಮ್ಮ ಕಣ್ಣು ನೋಡಬೇಕು, ಪ್ರಪಂಚ ನೋಡಬೇಕು. ಮತ್ತೆ 49 ನಾವು ನೋಡ್ತೀವಿ ವಚನ, ಯೇಸು ನಿಂತುಕೊಂಡು ಅವನನ್ನು ಕರಿ ಅಂತಾರೆ. ಫಸ್ಟ್ ತಡೀತಾರಲ್ಲಿ ಕೆಲವರು, ಆದರೆ ಯೇಸು ಸ್ವಾಮಿ ನಿಂತ್ಕೊಂಡು ಏನು ಮಾಡ್ತಾರೆ, ಅವನನ್ನು ಕರೀರಿ ಅಂತಾರೆ. ನಾನು ಹೇಳ ಸ್ವಾಮಿ ನಂಗೆ ಸಹಾಯ ಮಾಡು ಅಂತೇಳಿ ಸಹಾಯ ಮಾಡ್ತಾರೆ. ನಾವು ಆರಾಧನೆ ಮಾಡುವಂಥ ಯೇಸು ಸ್ವಾಮಿ ಸತ್ತೋಗಿರುವ ದೇವರಲ್ಲ, ಸತ್ತು ಊನಲ್ಪಟ್ಟು ಜೀವದಿಂದ ಎದ್ದು ತಂದೆಯ ಬಲಗಡೆಯಲ್ಲಿ, ಅವರ ತಂದೆಯ ಬಲಗಡೆಯಲ್ಲಿ ಏನು ಮಾಡಿದ್ದಾರೆ, ಕೂತಿದ್ದಾರೆ. ಇವತ್ತು ನಾವು ಮಾತನಾಡ್ತಾ ಇರೋ ಒಂದೊಂದು ಕೇಳ್ತಾ ಇದ್ದಾರೆ, ನಮ್ಮ ಹೋರಾಟಗಳು ನೋಡಿದ್ದಾರೆ. ನಾವೇನು ಹೊತ್ಕೊಂಡಿದ್ದೀವಿ ಆ ಭಾರನ ಇವತ್ತು ಇಳಿಸೋಕ್ಕೆ ಶಕ್ತನಾಗಿದ್ದಾನೆ. ಅವನ ಕೈಯಲ್ಲಿ ಮಾತ್ರ ಸಾಧ್ಯ, ಬೇರೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಕರ್ತ ನಮಗೆ ಸ್ತೋತ್ರ. ಆ ಕುರುಡನ್ನು ಕರೀತಾರೆ, ಕರೆದಾದ್ಮೇಲೆ ಧೈರ್ಯವಿರಲಿ. ಫಸ್ಟ್ ವರ್ಡ್ ನೋಡಿ ಎಷ್ಟು ಚೆನ್ನಾಗಿದೆ, ಧೈರ್ಯವಿರಲಿ, ಧೈರ್ಯವಾಗಿರ್ರಿ ಅಂತ. ಇವತ್ತು ನಮಗೂ ಅಷ್ಟೇ, ನಿಮಗೆಲ್ಲರಿಗೂ ಸ್ವಾಮಿ ಹೇಳೋದೇನ್ಬಿಟ್ಟು ಧೈರ್ಯವಾಗಿರ್ರಿ, ನೋ ಪ್ರಾಬ್ಲಮ್, ಟೆನ್ಷನ್ ಬೇಡ, ಯಾವ ಗಲಿಬಿಲಿ ಬೇಡ, ಧೈರ್ಯವಾಗಿರ್ರಿ ಅಷ್ಟೇ ಸ್ವಾಮಿ ಹೇಳೋದು. ಅವ್ರು ಹೇಳಿದ್ಮೇಲೆ ಮುಗಿದೋಯ್ತು. ಒಂದು ಕಡೆ ಹೇಳ್ತಾರೆ ಸ್ವಾಮಿ ಶಿಷ್ಯರಿಗೆ, ಆಚೆ ದಡಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಹೋಗಿ ಅವರು ದಿಂಬಾಕೊಂಡು ಮಲ್ಕೊತಾರೆ ಎಲ್ಲಿ, ದೋಣಿ ಒಳಗೆ. ಅವ್ರು ಒಂದ್ಸಲ ಆಚೆ ದಡಕ್ಕೆ ಹೋಗೋಣ ಅಂದ್ರೆ ಖಂಡಿತ ನಾವು ಪಾಸ್ ಆಗ್ತೀವಿ ಆ ಕಡೆ.
ಹೋಗೋಣ ಅಂತ ಹೇಳಿ ಹೋದ್ರು. ಇವತ್ತು ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅವನನ್ನು ಕರಿ ಅಂತಾರೆ, ಏಳು ಅಂತ ಅವನು ಕರೀತಾರೆ. ಐವತ್ತನೇ ವಚನ ಗಮನ ಇಡಬೇಕು, ಇದೇ ಮುಖ್ಯವಾಗಿ ನಮ್ಮ ಲೈಫಿಗೆ ಬೇಕಾಗಿರೋದು. ಐವತ್ತನೇ ವಚನ, ಅವನು ತನ್ನ ಹೊದಿಕೆಯನ್ನು ತೆಗೆದು ಹಾಕಿ, ಗಮನ ಇಡಿ, ಅವನು ಯಾರು ಬಾರ್ತಿಮೆಯ ಕುರುಡ ತನ್ನ ಮೇಲಿದ್ದ ಹೊದಿಕೆಯನ್ನು ತೆಗೆದಾಕಿ ಏನು ಮಾಡ್ತಾನೆ, ತಟ್ಟನೆ ಎದ್ದು ಯೇಸುವಿನ ಬೆಳಿಗ್ಗೆ ಬರ್ತಾನೆ. ನೋಡಿ, ಹೇಳಿದ ತಕ್ಷಣ ಬರ್ತಾನೆ ಕರ್ತ ನಾಮಕ್ಕೆ ಸ್ತೋತ್ರ. ಹೊದಿಕೆಯನ್ನು ಯಾಕೆ ತೆಗೆದು ಬಿಸಾಕ್ಬಿಟ್ಟು ಬಂದ? ಇಸ್ರೇಲ್ ದೇಶದಲ್ಲಿ ಇವನು ಎಲ್ಲಿದ್ದ ಆ ಸ್ಥಳದಲ್ಲಿ, ಎರಿಕೋವಲ್ಲಿ, ಅಲ್ಲಿ ಭಿಕ್ಷುಕರ ಒಂದು ಡ್ರೆಸ್ ಕೋಡ್ ಅಂತ ಹೇಳ್ತಾರೆ ಗೊತ್ತಾ, ಇವಾಗೆಲ್ಲ ನಮ್ಮ ಸಿಸ್ಟರ್ ಗ್ರೀನ್ ಹಾಕೊಂಡವ್ರು ಗೊತ್ತಾ, ಇಲ್ಲಿ ಡ್ರೆಸ್ ಕೋಡ್ ಅವ್ರಿಗೆ ಈ ಸ್ಥಳಕ್ಕೆ. ಆಗಿನ ಕಾಲದಲ್ಲಿ ಆ ಸ್ಥಳದಲ್ಲಿ ಭಿಕ್ಷುಕರಿಗೆ ಒಂದು ಡ್ರೆಸ್ ಕೋಡ್ ಇತ್ತು, ಒಂದು ಕಂಬಳಿ ಇತ್ತು, ಆ ಹೊದಿಕೆ ಇತ್ತಲ್ಲ ಆ ಕಂಬಳಿ ಯಾರು ಹಾಕೊಂಡು ಅಲ್ಲಿ ಕೂತಿರ್ತಾರೋ ಅವ್ರಿಗೆ ಭಿಕ್ಷೆ ಆಗ್ತಾ ಇದ್ದರು. ಬೇರೆ ಯಾರಿಗೂ ಭಿಕ್ಷೆ ಕೊಡ್ತಾ ಇರಲಿಲ್ಲ, ಅದೊಂದು ಟ್ರೆಡಿಷನ್, ಅದು ಪಾರಂಪರಿಕವಾದ ಕಾರ್ಯ. ಇಲ್ಲಿ ಇವನು ಏನು ಮಾಡ್ತಾನೆ ಕುರುಡ ನೋಡಿ, ಹೊದಿಕೆಯನ್ನು ತೆಗೆದಾಗಿ ತಟ್ಟನೆ, ಹೊದಿಕೆ ಸಮೇತ ಬರಲಿಲ್ಲ, ಹೊದಿಕೆ ಸಮೇತ ಅವನು ಬರಲಿಲ್ಲ ಪ್ರಿಯರೇ, ತೆಗೆದಾಕ್ತಾನೆ. ದಟ್ ಮೀನ್ಸ್ ಏನು ಗೊತ್ತಾ, ಪಾರಂಪರೆ, ಲೈಫ್ ಲಾಂಗ್ ಪಾರಂಪರೆ, ಭಿಕ್ಷೆ ಬಿಡ್ತಿದ್ದ ತೆಗೆದು, ಇನ್ಮೇಲೆ ನಾನು ನಿನ್ನ ಭಿಕ್ಷೆ ಬಿಡೋದಿಲ್ಲ, ಇನ್ನು ಯೇಸು ಸ್ವಾಮಿ ನನ್ನ ಕಣ್ಣು ಕೊಡ್ತಾನೆ, ಇನ್ನು ನಾನು ದುಡಿತೀನಿ ಅನ್ನೋ ಗ್ಯಾರಂಟಿ ಇರ್ಬೋದು ಅವನಿಗೆ. ಅವನು ಮಾಡಿದ್ದು ಏನಂತ ಅವನಿಗೆ ಅರ್ಥ ಆಗಿಲ್ಲ. ತೆಗೆದು ತಟ್ಟನೆ ತೆಗೆದು ಹೋಗಿ ಒಟ್ಟದ ಯೇಸುವಾಮಿ ಹತ್ರ, ಅಪ್ಪ ಸಾಕಪ್ಪ ಈ ಭಿಕ್ಷೆ ಬಿಟ್ಟಿದ್ದ ನನ್ನ ಹತ್ರ, ಸಾಕಪ್ಪ ಈ ಲೋಕದ ಪಾಪ ಸಾಕೊಂಡು ನಾನು ಬಂದಿದ್ದು, ಇವತ್ತು ಬ್ಲೆಸ್ಸಿಂಗ್ ಆಗಿದ್ದೀವಿ. ಹಳೆ ಸ್ವಭಾವ ಬಿಟ್ಟು ಸ್ವಾಮಿಗೆ ಬರ್ತೀವೋ, ಸ್ವಾಮಿ ತನ ಇರಬೇಕು, ಸ್ವಾಮಿ ತನ ಕೂತ್ಕೋಬೇಕು, ಇದ್ರ ಪ್ರಕಾರ ನಡೆಯೋರಾಗಿದೆ ವಚನದ ಪ್ರಕಾರ. ಮತ್ತೆ ಯೇಸುವಾಮಿ ಕೇಳ್ತಾರೆ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಆ ಕುರುಡನು, ಆ ಕ್ಷಣದ ಇನ್ನು ಕುರುಡ ಅದ, ಅವನು ಲೈಫ್ ಸ್ಟೈಲ್ ಚೇಂಜ್ ಆಗೋಯ್ತು, ಇವಾಗ ಒಂದು ಹೋಪ್ ನಿರೀಕ್ಷೆ ಬಂದ್ಬಿಡ್ತು, ಇವತ್ತು ಸ್ವಾಮಿ ನನಗೆ ಏನು ಮಾಡ್ತಾರೆ ಅನ್ನೋದು. ಆ ಕುರುಡ, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಲಾರ್ಡ್ ಅಂತ. ಇವತ್ತು ನೀವೇನು ಕೇಳ್ತಾ ಇದ್ದೀರ ಸ್ವಾಮಿನ, ನನಗೆ ಗೊತ್ತಿಲ್ಲ, ನೀವೇನು ಕೇಳ್ತೀರೋ ಅದಾಗತ್ತೆ. ನಾನು ನನ್ನದು ನನ್ನ ಪಾರಂಪರೆ ನನ್ನ ಜಾತಿ ಇವೆಲ್ಲ ತೆಗೆದಾಕ್ಬಿಟ್ಟು ಬಂದರೆ ಮಾತ್ರ ಹೀಲಿಂಗ್ ಮಿರಕಲ್ ಕಾಣ್ತೀರ, ಇಲ್ಲಂದು ಕಾಣಲ್ಲ. ಸ್ವಾಮಿಗೆ ಅದಿಷ್ಟ ಇಲ್ಲ. ಸ್ವಾಮಿ ನಮಗೆ ಒಂದು ಮತನ ಇದು ಮಾಡಬೇಕು, ಕಟ್ಟಬೇಕು ಅಂತ ಬಂದವರಲ್ಲ, ನಮ್ಮನ್ನು ಪಾಪದಿಂದ ಬಿಡಿಸ್ಬೇಕು ಅಂತ ಬಂದವರು. ಕರ್ತ ನಾಮಕ್ಕೆ ಸ್ತೋತ್ರ. ಮತ್ತೆ ಇಲ್ಲಿ ಕೋರುತ್ತಿ ನನಗೆ ಕಂಡು ಬರುವಂತೆ ಆಗು, 52ನೇ ವಚನದಲ್ಲಿ ಹೇಳುತ್ತೆ ಕೊನೆಯ ವಚನ. ಯೇಸು, ಗಮನ ಇಡಿ, ಯೇಸು ಅವನಿಗೆ ಹೋಗು, ಇಷ್ಟ ಹೇಳಿದ್ರೆ ಸ್ವಾಮಿ, ಯೇಸು ಅವನಿಗೆ ಹೋಗು ಅಂದರು. ಹೋಗು, ಕಣ್ಣು ಬರಲಿ ಅಂತ ಹೇಳಿಲ್ಲ ಸ್ವಾಮಿ, ಅವನಿಗಿತ್ತಲ್ಲ ನಂಬಿಕೆ, ಅದನ್ನು ಹೇಳ್ತಾ ಇದ್ದಾರೆ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ಗಮನ ಇಡಿ, ಕೂಡಲೇ, ಇಮ್ಮಿಡಿಯೇಟ್ ಇಲ್ಲಿ ಹೇಳುತ್ತೆ, ಕೂಡಲೇ ಅವನಿಗೆ ಕಣ್ಣು ಬಂದು, ಎಷ್ಟು ಮಿರಾಕಲ್ ದೇವರಲ್ಲ. ಹೋಗು, ನಿನ್ನ ನಂಬಿಕೆನೇ ನಿನಗೆ ಸ್ವಸ್ಥ ಮಾಡಲಿ ಅಂದ್ರು ಸ್ವಾಮಿ, ಅಷ್ಟೇ, ನಿನ್ನ ಕಣ್ಣು ಬರಲಿ ಅಂತಲೂ ಹೇಳಿಲ್ಲ ನನ್ನಪ್ಪ. ಇವತ್ತು ನಿಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡಿಕೊಡಿ, ಇವರ ಫೇತ್ ಹೆಂಗಿದೆ ಪರೀಕ್ಷೆ ಮಾಡಿಕೊಡಿ, ನಿಮ್ಮ ಮಿರಾಕಲ್ ಏಕೆ ತಡೆ ಆಗ್ತಾ ಇದೆ ಪರೀಕ್ಷೆ ಮಾಡಿಕೊಡಿ, ನಿಮ್ಮ ಅದ್ಭುತ ತಡೆ ಯಾಕೆ ಪರೀಕ್ಷೆ ಮಾಡಿಕೊಡಿ. ನಂಬ್ತೀನಿ, ಎರಡು ಮನಸ್ಸು ಇರೋದ್ರಲ್ಲಿ ಅದಿರಬಾರ್ದು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ನೋಡಿ, ಗಮನ ಇಡಿ, ಕೊನೆ ಸಾಲ ಏನು ಹೇಳುತ್ತೆ, ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ಏನು, ಯೇಸುವಾಮಿ ಹಿಂದೆ ಹೋದ, ಯಾಕಂದರೆ ಆತನ ಮಾಡಿದ್ದನ್ನು ಕೃತಜ್ಞತೆ ಸಲ್ಲಿಸಲು ಥ್ಯಾಂಕ್ಸ್ ಹೇಳೋಕ್ಕೆ ಹಿಂದೆನೇ ಹೋದ. ನಾವೇನು ಮಾಡ್ತೀವಿ, ಕೆಲವರು ಅದ್ಭುತ ಪಡ್ಕೊಂಡು ಸ್ವಾಮಿ ಹತ್ರ ಮತ್ತೆ ಹಳೆ ಸ್ವಭಾವ ಕೊಟ್ಟು ಹೋಗ್ತೀವಿ. ಇವತ್ತು ನನ್ನ ಅದ್ಭುತ ಏನೇಳಿ, ಟ್ರೆಡಿಷನ್ನ ತೆಗೆದಾಕಿ, ಪಾರಂಪರೆಯನ್ನು ತೆಗೆದಾಕಿ ಯೇಸು ಸ್ವಾಮಿನ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದೀನಿ. ಏನೇ ಕಷ್ಟ ಹೋರಾಟಗಳು ಏನೇ ಇರಲಿ, ಅವರೇ ನನ್ನ ದೇವರಂತ ಇದ್ದೀನಿ. ಇದು ನಮ್ಮೆಲ್ಲರದಾಗಬೇಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ ಅಂತ ಹೇಳ್ತಾ ಇದ್ದಾರೆ. ಪ್ರಾರ್ಥನೆ ಮಾಡುವ.